ప్లీజ్ మాట్లాడమ్మా. అమ్మా నిన్నంతా మగన్గా జన్మ కొట్టినలా అన్నో నోవు నన్ను క్షణ క్షణకు సాయిస్తుంది కణో. అమ్మా నన్ను కెట్టోను, నమ్మికే ద్రోహ మాడదోను. ಇಲ್ಲ ಅಂತಿಲ್ಲ, ನಿನ್ನಂತ ದೇವತೆ ಹೊಟ್ಟೆಲಿ ನನ್ನಂತ ರಾಕ್ಷಸ ಹೇಗ್ ಹುಟ್ಟದ್ನಮ್ಮ ನನಗ್ ಅರ್ಥ ಆಗ್ತಿಲ್ಲ. ರಾತ್ರಿ ಇಡೀ ಯೋಚನೆ ಮಾಡಿದೆ. ಅಪ್ಪ ಒಳ್ಳೆಯವರು, ನೀನ್ ಒಳ್ಳೆಯವಳು, ಸ್ನೇಹ ಒಳ್ಳೆಯವಳು ಅಂತ ದೊಡ್ಡ ತಪ್ಪು ಮಾಡಿದ್ದೀನಿ, ದೊಡ್ಡ ತಪ್ಪು ಮಾಡಿದ್ದೀನಿ. ಪ್ರತಿಯೊಂದು ಹೆಣ್ಣಲ್ಲೂ ದೇವತೆ ಇರ್ತಾಳೆ ಅಂತ ಆ ಕ್ಷಣಕ್ಕೆ ನಾನು ಯಾಕಮ್ಮ ಮರ್ತೋದೆ? ಅಮ್ಮ ನೀ ಹೇಳ್ತಿದ್ದಲ್ಲ ಒಬ್ಬ ರಾಕ್ಷಸ ಇರ್ತಿದ್ದ, ಅವನ ರಾಕ್ಷಸ ಆಗೋದಿಕ್ಕೆ ಹೇಳಮ್ಮ ಮಂಗಳಗೌರಿ ಮನೆ ಕೆಲ್ಸದವಳಂತನ ಅಥವಾ ಅವಳು ಅನಾಥೆ ಅಂತನ? ಅಲ್ಲ, ಅವಳು ಈ ಮನೆ ಸೊಸೆ ಆಗಿ ಬರೋದಿಕ್ಕೆ ಏನ್ ಯೋಗ್ಯತೆ ಇದೆ ಅಂತ ಕೇಳ್ತಾ ಇದೀಯ? ಮುಚ್ಚೋ ಬಾಯಿ. ಅವಳಿಗೆ ಆ ಯೋಗ್ಯತೆ ಇದೆ, ಆದರೆ ನಿನಗಿದೆಯಾ ಅಂತ ಮೊದಲು ನೋಡ್ಕೊ. ಅಮ್ಮ ನನ್ನ ತಪ್ಪು, ನೀನು ಮಾಡಿರೋ ತಪ್ಪು ಸರಿ ಮಾಡೋಕ್ಕಾಗದೇ ಇರೋವಂಥ ತಪ್ಪು, ಅದನ್ನೇ ಹೇಳ್ತಿದ್ದೀನಿ. ನೋಡು, ನೀನು ಒಳ್ಳೆಯವನು ಅಂತ ನಂಬಿಸೋದಕ್ಕೆ ಈ ರೀತಿಯೆಲ್ಲ ನಾಟಕ ಮಾಡೋದು ಬೇಕಾಗಿಲ್ಲ. ಒಂದು ಸಲ ಮನಸ್ಸು ಮುರಿದೋದ್ರೆ ಮತ್ತೆ ಆ ಮನಸ್ಸು ಯಾರನ್ನೂ ನಂಬೋದಿಲ್ಲ. ಅವನ ಮಾತು ಅವನು ಬದಲಾಗಿದ್ದಾನೆ ಅನ್ನೋದ್ರ ಸೂಚನೆನಾ, ಅಥವಾ ಅವನು ಒಳ್ಳೆಯವನು ಅಂತ ನನ್ನ ನಂಬಿಸೋಕೆ ಮಾಡ್ತಾ ಇರೋ ಪ್ರಯತ್ನನ? ಇಲ್ಲ, ಅವನು ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಇಷ್ಟು ದಿನ ತಾನು ಒಳ್ಳೆಯವನು ಅಂತ ಎಲ್ಲರನ್ನೂ ನಂಬಿಸಿ ಬದುಕ್ತಾ, ನಾವು ನಂಬಿದ್ದು ಸುಳ್ಳು, ಅವನು ನಂಬಿಸಿದ್ದು ಸುಳ್ಳು. ಈಗ ಮಂಗಳಗೌರಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಇಷ್ಟೊತ್ತಾದ್ರೂ ಮೊಬೈಲಲ್ಲೇ ಇದೆಯಲ್ಲ. ನಾನೇನ್ ಮೊಬೈಲಲ್ಲಿ ಇಲ್ಲ, ನಾನು ರಾಜೀವನ್ ಫೋಟೋ ನೋಡ್ತಾ ಇದ್ದೀನಿ. ಆಮೇಲೆ ರಾಜೀವನ್ ನನ್ನ ಕನ್ಸಿಗೆ ಬರೋದು ಬೇಡ್ವಾ? ನಮ್ಮಿಬ್ರಿಗೂ ಕನ್ಸಲ್ಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ಡ್ಯುಯೆಟ್ ಆಡಬೇಕು, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬಿಟ್ಟು ಐಸ್ ಸ್ಕೇಟಿಂಗ್ ಮಾಡಬೇಕು, ಆಮೇಲೆ ಪ್ಯಾರಿಸ್ಗೆ ಹೋಗ್ಬಿಟ್ಟು ಸ್ಕೈ ಡೈವಿಂಗ್ ಮಾಡಬೇಕು.